ನಾನೀಗ ಹೊರನಾಡು ಏನು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇದ್ದೀನಿ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಈ ಏನು ನಾವು ಊಟ ಮಾಡ್ತೀವಿ ಅದಕ್ಕೆ ಈ ನಾವು ಅನ್ನಪೂರ್ಣೇಶ್ವರಿ ಅಂತೇಳಿ ಕರಿತೀವಿ. ನಮ್ಮ ಆಹಾರಕ್ಕೇ ದೇವತೆಯಾಗಿರುವಂತಹ ಅನ್ನಪೂರ್ಣೇಶ್ವರಿಯ ಒಂದು ಜಾಗಕ್ಕೆ ನಾವಿಲ್ಲಿ ಇವತ್ತು ಬಂದಿದ್ದೀವಿ. ದೇವಾಲಯದಲ್ಲಿ ಪ್ರತಿನಿತ್ಯ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆ ಇರುತ್ತೆ. ಮತ್ತು ಈಗ ಕರೋನಾ ಆಗಿರೋದ್ರಿಂದ ಇಲ್ಲಿ ಬೊಫೆ ಸಿಸ್ಟಮ್ ಥರ ಮಾಡಿದ್ದಾರೆ. ಮತ್ತು ದೇವಸ್ಥಾನದ ಒಳಾಂಗಣ ಆಗಲಿ ಅಥವಾ ಅದರ ಪರಾಂಗಣದಲ್ಲಿ ನಾವು ಯಾವುದೇ ರೀತಿಯ ಒಂದು ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿಯನ್ನು ನಿಷೇಧಿಸಲಾಗಿದೆ. ಹಾಗಾಗಿ ನಿಮಗೆ ದೇವಸ್ಥಾನದ ಒಳಭಾಗವನ್ನು ತೋರಿಸ್ಲಿಕ್ಕಾಗಲಿಲ್ಲ. ಇಲ್ಲಿ ಅನೇಕ ಭಕ್ತರು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ತೀರಿಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ಕುದುರೆಮುಖದ ಕಡೆ ಹೋಗೋರಿದ್ದೀವಿ. ಈಗ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ನೋಡಿದ್ದಾಯಿತು, ಅಲ್ಲಿ ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದೀವಿ ನಾವು. ಆದರೆ ದೇವಸ್ಥಾನದ ಒಳಗಡೆ ಮತ್ತು ಪ್ರಸಾದ ಸ್ವೀಕರಿಸುವ ಸ್ಥಳದಲ್ಲಿ ಯಾವುದೇ ಥರದಂಥ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಒಂದು ಅಲೋ ಇಲ್ಲೋ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ನಾವು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಒಳಗಡೆ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಹೊರನಾಡಿಗೆ ವಿಸಿಟ್ ಕೊಡೋದನ್ನು ಮರಿಬೇಡಿ. ಮತ್ತು ನೀವು ವಿಡಿಯೋವನ್ನು ನೋಡ್ತಾ ಇರಿ, ನಾವೀಗ ಇಲ್ಲಿಂದ ಮುಂದಕ್ಕೆ ಕುದುರೆಮುಖವನ್ನು ತೋರಿಸ್ತೀವಿ. ಹಾಯ್, ನಮಸ್ತೆ. ನೀವೀಗ ನೋಡ್ತಾ ಇದ್ದೀರಾ ಲೋಕಲ್ ಎಜೆ, ನಾನು ಎಜೆ. ಸೊ ನಾವೀಗ ಕುದುರೆಮುಖದ ಕಡೆ ಒಂದು ದಾರಿನಲ್ಲಿ ಹೋಗ್ತಾ ಇದ್ವಿ. ಆದರೆ ಕರೋನಾ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಯಾವುದೇ ಥರ ಏನು ಕುದುರೆಮುಖ ಓಪನ್ ಇಲ್ಲ. ಬಟ್ ಕಾರ್ನಲ್ಲಿ ಹೋಗ್ತಾ ಹೋಗ್ತಾ ನೀವೆಲ್ಲ ನೋಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನಮಗೆ ಇಲ್ಲೊಂದು ಚೆಕ್ ಪೋಸ್ಟಲ್ಲಿ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ನೀವು ಈ ಕಾರ್ಡ್ ನೋಡ್ಬೋದು. ಈ ಕಾರ್ಡ್ ಪ್ರಕಾರ ನಾವು ಮುಂದಿನ ಪೊಲೀಸ್ ಚೆಕ್ ಪೋಸ್ಟ್ನ ಕೇವಲ 1.5 ಅವರ್ ಒಳಗಡೆ ತಲುಪಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅವರು ನಮಗೆ ದಂಡ ಹಾಕ್ತಾರೆ. ಕುದುರೆಮುಖದ ಪರಿಸ್ಥಿತಿ, ಕುದುರೆಮುಖ ಒಂದು ಕಾಲದಲ್ಲಿ ಹೇಗೆ ಶ್ರೀಕೃಷ್ಣ ದೇವರಾಯನ ಸುವರ್ಣಯುಗ ಇದ್ದಂತೆ ಇದು ತುಂಬ ಅದ್ಭುತವಾದಂಥ ಸ್ಥಳವಾಗಿ ಮಿಂಚ್ತಾ ಇತ್ತು. ಈಗ ಈ ಸ್ಥಳದಲ್ಲಿ ಏನೋ ಒಂದು ಲಾಭ ಆಗ್ತಾ ಇತ್ತು ಸರ್ಕಾರಕ್ಕೆ, ಅಥವಾ ಏನೋ ಒಂದು ಉತ್ಪಾದನೆ ಆಗ್ತಾ ಇತ್ತು, ಅದು ನಿಂತ ತಕ್ಷಣ ಒಂದು ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಇಲ್ಲಿರುವ ಸ್ಕೂಲ್ಗಳಲ್ಲಿ ಗೋಡೆಗಳೆಲ್ಲ ತುಕ್ಕು ಹಿಡಿದು ಬೀಳಲಿಕ್ಕೆ ಶುರುವಾಗಿದೆ. ಇಲ್ಲಿ ಜನವಸತಿ ಪ್ರದೇಶ ಕಡಿಮೆ ಆಗಿದೆ, ಹಾಗಾಗಿ ಎಲ್ಲವೂ ಹಾಳಾಗ್ತಾ ಇದೆ. ಮತ್ತು ಇಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಊರನ್ನು ಸ್ಥಾಪನೆ ಮಾಡಿದ್ರು, ಅದು ಸಂಪೂರ್ಣವಾಗಿ ಹಾಳಾಗಿ ಹಾಳು ಕೊಂಪೆಯಾಗಿದೆ. ಇದು ಕುದುರೆಮುಖ ಐರನ್ ಓರ್ ಕಂಪನಿ ಅಂತ, ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನೋಡಿ. ನಾನು ಹಿಂದೆ ಐಕಾನ್ ಇದೆ, ಇದೇ ಗೇಟ್, ಅದು ಚೆಕ್ ಪೋಸ್ಟ್ ಇದೆ ಇಲ್ಲೊಂದು. ಅದ್ರ ಒಳಗಡೆ ಐರನ್ ಕಂಪನಿ ನಡೀತಾ ಇತ್ತು. ಇಲ್ಲಿ ಗಣಿಗಾರಿಕೆಯನ್ನು ಮಾಡಿ ಇಲ್ಲಿಂದ ನೇರ ಮಂಗಳೂರಿಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಅದಿರನ್ನು ಒಂದು ಪೈಪ್ ಲೈನ್ ಮುಖಾಂತರ. ಅಲ್ಲಿಂದ ಅದನ್ನು ಬೇರೆ ಬೇರೆ ದೇಶಗಳಿಗೆ ತಲುಪಿಸ್ತಾ ಇದ್ರು. ಪರಿಸರವಾದಿಗಳು ಏನು ಹೇಳಿದ್ರು ಅವ್ರ ಪ್ರಕಾರ ಅವ್ರು ಕೇಸ್ ಹಾಕಿ ಈ ಕಂಪನಿಯನ್ನು ಪರಿಸರಕ್ಕೆ ಹಾನಿಯಾಗುತ್ತೆ ಅಂತೇಳಿ ಕಂಪನಿ ಮುಚ್ಚಲಾಯಿತು. ಇಲ್ಲಿ ಈಗ ಏನೂ ಇಲ್ಲ, ಯಾಕಂದರೆ ಅಲ್ಲಿ ಒಳಗಡೆ ಕೂಡ ಬಿಡೋದಿಲ್ಲ. ಒಳಗಡೆ ಒಂದು ಸಣ್ಣದಾಗಿರುವಂಥ ಎಲ್ಲ ಮೆಟೀರಿಯಲ್ಸ್ನೆಲ್ಲ ಸ್ಕ್ರ್ಯಾಪ್ಗೆ ಹಾಕಿದ್ದಾರೆ. ಇಲ್ಲಿ ನೋಡುವಂಥದ್ದು ಏನಿಲ್ಲ. ನಮಗೆ ಈ ಜಾಗ ಏನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಇಲ್ಲಿ ಪರಿಸರ ತುಂಬ ತಂಪಾಗಿದೆ, ನೋಡಲಿಕ್ಕೆ ತುಂಬ ಸೀನರಿಗಳಿದ್ದಾವೆ. ಆದರೆ ನೀವು ಅಲ್ಲೋಗಿ ಎಂಜಾಯ್ ಮಾಡುವಂಥ ಸ್ಥಳ ಕುದುರೆಮುಖದಲ್ಲಿ ಏನೂ ಇಲ್ಲ. ಹಾಗಾಗಿ ನೀವು ಕುದುರೆಮುಖ ಹಾಗಿರುತ್ತೆ ಹೀಗಿರುತ್ತೆ ಇಲ್ಲಿ ಬಂದ್ಬಿಡೋಣ ಏನು ಪ್ರಯೋಜನ ಇಲ್ಲ. ಇದು ಒಂದು ಕಾಲದಲ್ಲಿ ಪ್ರವಾಸಿ ತಾಣ ಆಗಿರ್ಬೋದು, ಮತ್ತು ಇಲ್ಲೊಂದು ಉದ್ಯಾನವನ ಎಲ್ಲ ಇತ್ತು. ಅದು ಮೇಂಟೆನೆನ್ಸ್ ಇಲ್ದಿರೆ ಇದು ಹಾಳಾಗಿದೆ. ಹಾಗಾಗಿ ಕುದುರೆಮುಖ ಇಸ್ ಎ ನಾಟ್ ಗುಡ್ ಪ್ಲೇಸ್ ಫಾರ್ ಯು ಟು ಕಮ್ ಆ್ಯಂಡ್ ವಾಚ್ ಓವರ್ ಇಯರ್ ಆ್ಯಂಡ್ ಯು ಕೆನಾಟ್ ಎಂಜಾಯ್ ಎನಿಥಿಂಗ್. ಸೊ ಹಾಗಾಗಿ ಇಲ್ಲಿ ಎಂಜಾಯ್ ಮಾಡುವಂಥ ಸ್ಥಳ ಅಲ್ಲ ಇದು, ಮತ್ತು ಇಲ್ಲಿ ಯಾವುದೇ ಆ ಥರದ ವ್ಯವಸ್ಥೆಗಳಿಲ್ಲ. ಹಾಗಾಗಿ ನೀವು ಬರದೇ ಇರುವಂಥದ್ದೇ ಒಳ್ಳೆಯದು.